ಏನಾಗಿದೆ, ಉದ್ದದಲ್ಲಿ ವ್ಯತ್ಯಾಸ ಆಗಿದೆ, ಹೆಚ್ಚಳ ಆಗಿದೆ. ಮುಂದೆ ಮೂರನೇದು, ಅದು ಬಿಸಿ ಆಗ್ತಾ ಇದೆ. ಬಿಸಿ ಆಗ್ತಾ ಇದೆ, ಯಾವುದು ಬಿಸಿಯಾಗಿ ಏನಾಗಿದೆ ನೋಡಿ. ಮೊದಲೇ ಇದ್ದದಲ್ಲ, ಹೌದಲ್ಲ, ಮೊದಲನೇದು ಇದು ಬೀಳಲಿಲ್ಲ, ಎರಡನೇದು ಬೀಳಲಿಲ್ಲ, ಇದು ಆದ ಮೇಲೆ ಎರಡನೇದು ಬೀಳ್ತದೆ. ಹಾಗಿದ್ದಾಗ ಉಷ್ಣ ಏನಾಗ್ತದೆ, ಹೀಗೆ ವರ್ಗಾವಣೆ ಆಗ್ತದೆ. ಉಷ್ಣ ಏನಾಗ್ತದೆ, ವರ್ಗಾವಣೆ ಆಗ್ತದೆ, ಘನ ವಸ್ತುವಿನಲ್ಲಿ ವರ್ಗಾವಣೆ ಆಗ್ತದೆ. ಮುಂದೆ, ಮೇಣವು ಮೊದಲು ಗಟ್ಟಿಯಾಗಿತ್ತು, ನಂತರ ಮೇಣವನ್ನು ಬಿಸಿ ಮಾಡಿದಾಗ ಮೇಣವು ನೀರಾಗಿ. ಮೇಣ ಬಿಸಿ ಮಾಡಿದ್ರಲ್ಲಿ ಮೇಣವನ್ನು ಬಿಸಿ ಮಾಡಿದ್ರ, ಬಿಸಿ ಮೇಣ ಮಾಡಲಿಲ್ಲ, ಸೂಜಿಯ ಒಂದು ತುದಿಯನ್ನ ಬಿಸಿ ಮಾಡಿದ್ರ ಅಲ್ಲ, ಆಗ ಏನಾಯ್ತು, ಮೇಣ ಕರಗಿತ್ತು ಅಲ್ಲ. ಮೊದಲು ಎಲ್ಲಿದ, ಎಲ್ಲಿಯ ಮೇಣ ಮೊದಲಿಗೆ ಕರಗಿತ್ತು, ಅದಕ್ಕೆ ಹತ್ತಿರ ಇರುವಂಥದ್ದು, ನಾವು ಬಿಸಿ ಎಲ್ಲಿ ಮಾಡ್ತೀವೋ ಅಲ್ಲಿ ಹತ್ತಿರ ಇರುವಂಥದ್ದು ಮೊದಲು ಕರಗಿತ್ತು. ನಂತರ ಏನಾಯ್ತು, ಮುಂದಿನದ್ದು ಕರಗ್ತಾ ಹೋಯ್ತು. ಅಂದರೆ ಉಷ್ಣ ಇಲ್ಲಿ ಉಷ್ಣ ವರ್ಗಾವಣೆ, ವರ್ಗಾವಣೆ ಆಗಿದೆ. ಇವಿಷ್ಟನ್ನು ತಿಳ್ಕೊಂಡಿವಿ ನಾವು. ಈಗ ನಾವು ಮನೆಯಲ್ಲಿ ಯಾವ ಯಾವ ರೀತಿಯಾಗಿ ನಮ್ಮ ಒಂದು ದಿನದ ಜೀವನದಲ್ಲಿ, ದೈನಂದಿನ ಜೀವನದಲ್ಲಿ ಈ ಉಷ್ಣದ ಒಂದು ಪರಿಣಾಮವನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತೇವೆ. ನಾವು ರಸ್ತೆಯಲ್ಲಿ ಹೋಗಬೇಕಿದ್ರೆ ಮೇಲ್ಗಡೆ ಏನಿರ್ತದೆ, ವಿದ್ಯುತ್ ತಂತಿ ಇರ್ತದೆ. ವಿದ್ಯುತ್ ತಂತಿಯ ಮಧ್ಯೆ ನೋಡಿ, ಎರಡು ತಂತಿ ಹೀಗೆ ಹತ್ತಿರ ಹತ್ತಿರ ಜೋಡಿಸಿರ್ತಾರ, ಸ್ವಲ್ಪ ಸ್ಥಳವನ್ನು ಬಿಟ್ಟಿರ್ತಾರೆ. ಅದು ಯಾಕೆ, ಬಿಸಿಲಿಗೆ, ಬಿಸಿಲಿಗೆ ಅದೇನಾಗ್ತದೆ, ಅದು ಗಾತ್ರದಲ್ಲಿ ವ್ಯತ್ಯಾಸ ಆಗಿ ಅದು ಹತ್ತಿರ ಹತ್ತಿರ ಬಂದು ಕೂಡ್ಕೊಳ್ಬಹುದು. ಕೂಡ್ಕೊಂಡಾಗ ಏನಾಗ್ತದೆ, ಅವಾಗ ಶಾಕ್ ಆಗ್ತದೆ, ಶಾರ್ಟ್ ಆಗ್ತದೆ, ವೈರ್ ಎಲ್ಲ ಏನಾಗ್ತದೆ ಶಾರ್ಟ್ ಆಗ್ತದೆ, ಆಗ ಬಿದ್ದು ಏನಾಗ್ತದೆ, ಅಪಾಯ ಸಂಭವಿಸಬಹುದು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಸ್ಥಳಾವಕಾಶವನ್ನ ಬಿಟ್ಟಿರ್ತಾರೆ. ಮತ್ತೆ ಎಲ್ಲಿ ಏನನ್ನ ಅನ್ವಯಿಸ್ಕೊಳ್ಬಹುದು, ನಮ್ಮ ಮನೆಯಲ್ಲಿ ಅಮ್ಮ ಬಾಟಲ್ ಮುಚ್ಚಳವನ್ನ ಗಟ್ಟಿಯಾಗಿ ಹಾಕಿದ್ದಾರೆ, ಯಾವತ್ತೂ ಎರಡು ವರ್ಷದ ಹಿಂದೆ ಇಟ್ಟಿದ್ದಾರೆ, ಅದೇನಾಗಲಿಲ್ಲ. ಈಗ ಓಪನ್ ಮಾಡ್ಬೇಕು, ಅದರಲ್ಲಿ ಏನೋ ಮುಖ್ಯವಾದಂಥ ತಿಂಡಿ ಇದೆ, ಓಪನ್ ಮಾಡಬೇಕು. ಈಗ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಂತ ಮಾಡ್ತಾರ ಅಮ್ಮ, ಬಾಟ್ಲನ್ನು ತುಂಡು ಮಾಡ್ತಾ ಇದೀವಲ್ಲ, ಬೆಂಕಿಗೆ ಹಿಡಿತಾರೆ, ಬಿಸಿ ನೀರಿಗೆ ಬೆಂಕಿಗೆ ಇಟ್ಟಾಗ ಅದು ಕರಗ್ತದ ಅಂತ ಹೇಳಿ, ಬಿಸಿ ನೀರು ಇರ್ತದಲ್ಲ, ಬಿಸಿ ನೀರಿಗೆ ಅದನ್ನ ಏನ್ ಮಾಡ್ತಾರೆ, ಆ ಮುಚ್ಚಳವನ್ನ ಹೀಗೆ ಬೋರಲ್ಲಿ ಹಾಕ್ತಾರೆ. ಆಗ ಒಂದು ಸ್ವಲ್ಪ ಹೊತ್ತು ಇಟ್ಟ ಮೇಲೆ ನಂತರ ಅದನ್ನ ಏನ್ ಮಾಡೋದು, ತೀರಿಸಿದಾಗ ಅದು ಸುಲಭವಾಗಿ ಬಿಡಿಸ್ಕೊಳ್ತದೆ. ಅದು ಗಟ್ಟಿಯಾಗಿದ್ದದ ಏನಾಗ್ತದೆ, ಅಣುಗಳು ಆಗ ಅಲ್ಲಿ ಬಿಡಿ ಬಿಡಿ ಆಗ್ತದೆ, ಆಗ ಅದನ್ನು ಸುಲಭವಾಗಿ ನಾವು ತೆಗೆದುಕೊಳ್ಬಹುದು. ಇವೆಲ್ಲ ಅನ್ವಯಗಳನ್ನು ನಾವೇನು ಈ ಉಷ್ಣದ ಒಂದು ಪರಿಣಾಮದಿಂದ ಉಪಯೋಗಕ್ಕೆ ಉಪಯೋಗಿಸ್ಕೊಳ್ತೇವೆ ನಾವು. ಮತ್ತು ಅನೇಕ ಪರಿಣಾಮಗಳಿದೆ, ಪೈಪನ್ನು ಜೋಡಿಸ್ಬೇಕಾದ್ರೆ ಉಪಯೋಗಿಸ್ಕೊಳ್ತಾರೆ, ಪೈಪನ್ನು ಕಾಸ್ತಾರೆ ಅಲ್ಲ, ಹೌದಲ್ಲ. ಮತ್ತು ಕಬ್ಬಿಣದ ಪಟ್ಟಿಯನ್ನು, ದ್ವಿಪಟ್ಟಿಯನ್ನು ತಯಾರು ಮಾಡಬೇಕಿದ್ರೂ ಸಹ ಈ ಒಂದು ಉಷ್ಣದ ಪರಿಣಾಮವನ್ನು ಬಳಸ್ಕೊಳ್ತಾರೆ. ಈಗ ಇವಿಷ್ಟನ್ನು ಕಲ್ತ್ಕೊಂಡ್ವಿ ನಾವಲ್ಲ. ಹಾಗಿದ್ರೆ ಉಷ್ಣ ಅಂದರೆ ಏನು, ಶಕ್ತಿಯ ಒಂದು ರೂಪ, ಉಷ್ಣ ಅನ್ನೋದು ಶಕ್ತಿಯ ಒಂದು ರೂಪ. ವೆರಿ ಗುಡ್ ಸಿಡಮ್. ಈಗ ಉಷ್ಣದ ಪರಿಣಾಮಗಳಲ್ಲಿ ಒಂದಾದಂತಹ ಗಾತ್ರ ಹೆಚ್ಚಾಗುವಂತ ಒಂದು ಪರಿಣಾಮವನ್ನು ಕಲ್ತ್ಕೊಂಡ್ವಿ ನಾವು ಅಲ್ಲ. ಆ ಪ್ರಯೋಗದ ಹೆಸರೇನು, ಆ ಪ್ರಯೋಗದ ಹೆಸರು ಹೇಳಿದ್ರೆ ಸಾಕು ನನಗೆ, ಪೂರ್ತಿ ಪ್ರಯೋಗದ ವಿವರಣೆ ಬೇಡ. ಶಾಖದ ಪರಿಣಾಮನ, ಉಷ್ಣದ ಪರಿಣಾಮ ಅದು, ಅದಕ್ಕೆ ಒಂದು ಪ್ರಯೋಗವನ್ನು ಮಾಡಿದ್ವಿ, ಗಾತ್ರ ಹೆಚ್ಚಾಗ್ತದ ಅಂತೇಳಿ ಅಲ್ಲ. ಅದಕ್ಕೆ ಅದು ನಾನು ಏನನ್ನ ಕೊಟ್ಟಿದ್ನೋ ಅದೇ ಹೆಸರಿಂದ ಆ ಪ್ರಯೋಗವನ್ನ ಕರೀತಾರೆ. ಗುಂಡು ಮತ್ತು ಬಳೆ, ಗುಂಡು ಮತ್ತು ಬಳೆಯ ಪ್ರಯೋಗ, ಕಬ್ಬಿಣದ ಗುಂಡು ಮತ್ತು ಕಬ್ಬಿಣದ ಬಳೆಯ ಪ್ರಯೋಗದಿಂದ ನಾವು ಗಾತ್ರದಲ್ಲಿ ಹೆಚ್ಚಾಗ್ತದೆ ಅನ್ನೋದನ್ನ ಕಲ್ತ್ಕೊಂಡಿದ್ವಿ. ಈಗ ನೀವು ಒಂದು ಪ್ರಶ್ನೆಯನ್ನ ಬರ್ಕೊಳ್ಳಿ, ಉಷ್ಣದ ಪರಿಣಾಮಗಳನ್ನ ನಾವು ಕಲ್ತ್ಕೊಂಡ್ವಿ. ನಿತ್ಯ ಜೀವನದಲ್ಲಿ ಉಷ್ಣದ ಪರಿಣಾಮವನ್ನು ಯಾವ ರೀತಿ ಬಳಸಿಕೊಳ್ಳುತ್ತೇವೆ, ಇದು ನಿಮ್ಮ ಮನೆ ಕೆಲಸ. ಓಕೆ.